ಏನ್ ಮಾಡ್ತಾ ಇದ್ದೀರಿ ನೀವು? ಅಲ್ಲ, ಪೂಜೆ ಆಗೋದಕ್ಕೆ ಮುಂಚೆನೆ ನೈವೇದ್ಯದನ್ನ ತಿಂತ ಇದ್ದೀರಲ್ಲ. ತಿನ್ನಕತ್ತಿಲ್ರಿ ನಾನ. ಅದು ಅದು ಏನಾಯ್ತಂದ್ರೆ, ಅದು ನಾ ಸಣ್ಣಕ್ಕಿದ್ದಾಗ ರೀ ನಮ್ಮ ಊರಾಗ ಅದು ನಮ್ಮ ನೀವು ಚಿಕ್ಕೋರಿದ್ದಾಗ ನಿಮ್ಮ ಊರಲ್ಲಿ ಏನಾಗಿತ್ತು ಅದನ್ನ ಹೇಳಿ. ಅದು ನಮ್ಮ ಅತ್ತಿ ಇದ್ದಳ್ರಿ, ಅಕ್ಕಿ ದೊಡ್ಡದೊಂದು ಪೂಜೆ ಮಾಡಿದ್ದಳ್ರಿ. ಪೂಜಕ್ಕೊಂದು ನೂರಾರು ಜನರನ್ನ ಮನೆಗೆ ಕರೆದಿದ್ಲು. ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ಕೊಡೋದು ಅಂಥೇಳಿ ಒಂದು ಕಡೆಯಿಂದ ಎಲ್ಲರಿಗೆ ಪ್ರಸಾದ ಕೊಡ್ಕೋತ ಬಂದಳ್ರಿ. ಬಂದು ಕೊನೆಗೆ ಇನ್ನೇನಂತ ಹೊಳ್ಳಿ ಹಿಂಗೆ ನೋಡಿದಳ್ರಿ. ನೋಡಿದ್ರಾಗ ಬಂದು ಹೆಂಗೆ ಪ್ರಸಾದ ತಗೊಂಡವ್ರು ಹಂಗೆ ಅದನ್ನು ಉಗಿದ್ಬಿಟ್ರಿ. ಯಾಕೆ? ಅದು ಉಪ್ಪು, ಅದು ಕಲ್ಸಕ್ರಿ ಜಾಗಕ್ಕೆ ಹಳ್ಳುಪ್ಪ ಹಾಕಿದ್ರಿ. ಕಲ್ಲುಪ್ಪ ಎಂತ ಅಯೋಗ್ಯ ಜನ ರೀ ನಿಮ್ ಕಡೆಯವರು. ಅಲ್ರಿ, ಅಲ್ಲ ನಮ್ಮ ಮನ್ಯಾಗ ಹಂಗ ಅಪ್ಪಿ ತಪ್ಪಿ ಆಗ್ಬಾರ್ದು ನೋಡ್ರಿ. ಅದಕ್ಕ ಒಂದ್ ಸ್ವಲ್ಪ ಬೀಗಿತಿಯವ್ರೆ, ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೆ. ನಿಮ್ಮಂತ ಸಾಧ್ವಿ ಮಣಿಗಳಿರೋಂಥ ಕಡೆಯಲ್ಲಿ ಏನು ಅಂತ ಅನಾಹುತ ಆಗಲ್ಲ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೆ. ಬೀಗ್ರ ಬರ್ತೀನಿ. ಬೀಗಿತಿಯವರೇ, ನಿಮ್ಮ ಕಡೆ ಇದನ್ನ ಈ ಸಜ್ಜಿಗೆ ಮಜ್ಜಿಗೆ ಅಂತ ಏನಾದರೂ ಕರಿಬೋದು. ಆದರೆ ಇಲ್ಲಿ ನಾವು ಈ ಸತ್ಯನಾರಾಯಣನ ಪ್ರಸಾದವನ್ನ ಸಪಾತ ಪಕ್ಷ ಅಂತ ಕರಿತೀವಿ. ಈ ಏನು ಘಮಘಮ ಅಂತ ಇದೆ ಇದು. ನಿಮಗೆ ಒಂದು ವಿಷಯ ಗೊತ್ತಾ, ನೈವೇದ್ಯ ಆದಮೇಲೆ ಈ ಘಮ ಇನ್ನೂ ಅದ್ಭುತವಾಗತ್ತೆ, ಇದರ ರುಚಿ ಅಪರೋಕ್ಷವಾಗತ್ತೆ. ಹೌದ್ರಿ? ಹಂಗಾರ ಒಂದು ಐಡಿಯಾ ಹೇಳಲೇನ್ರಿ. ಹೇಳಿ. ಅಲ್ಲ, ಈ ಹೇಳಿದ ನೀವು ಮಾತು ಕರೆ ಮಾಡೋದಾದ್ರೆ ಇದನ್ನ ತಿಂದು ನೋಡ್ರಲ್ಲ. ಬೇಡ ಬೇಡ. ಅಲ್ಲ, ನೀವು ಇಲ್ಲಿಗೆ ಯಾತಕ್ಕೆ ಬಂದ್ರಿ? ಏನು ಇದನ್ನ ತಿನ್ನೋದಕ್ಕಿಂತ ಬಂದಿದ್ರೇನು? ಅದು ಅಂಕಲ್, ಅದು ಅಮ್ಮ ಪ್ರಸಾದ ತಿಂತಿರ್ಲಿಲ್ಲ, ಸಾಕಾಗತ್ತ ಅಂತ ನೋಡ್ತಿದ್ರು ಅಷ್ಟೇ. ಹೌದ್ರಿ, ಸಾಕಾಗತ್ತ. ಅಲ್ಲ ಅಂದ್ರೆ ಅದು ಬರೀ ಮನೆಯವರಿಗಷ್ಟೇ ಅಲ್ಲ, ಸಾಧ್ಯವಾದಷ್ಟು ಎಲ್ರಿಗೂ ಹಂಚಬೇಕು ಅನ್ನೋದು ಇವ್ರ ಉದ್ದೇಶ. ಏನು ಏನ್ ನಿಮ್ ಮಾತಿನ ಅರ್ಥ? ಏನು ಪ್ರಸಾದ ಮಾಡಿಸ್ತಿರೋದೇನು ಊರವ್ರಿಗೆಲ್ಲ ಹಂಚೋಕೆ ಅಂತ ಅಂದ್ಕೊಂಡಿದ್ದೀರಾ ನೀವು? ಯಾರು ಕೊಟ್ಟಿದ್ದು ನಿಮ್ಗೆ ಈ ಐಡಿಯಾನ? ಮಾವ ಮಾವ ಹೇಳಿದ್ರು. ಬೀಗ್ರ ನನಗೆ ಅರ್ಥವಾಯ್ತು ಬಿಡಿ. ಬೀಗ್ರು ಈ ಪ್ರಸಾದವನ್ನ ಹಂಚಬೇಕು ಅಂತ ಹೇಳಿದ್ದು ಯಾರಿಗೆ ಗೊತ್ತೇನು? ಭಕ್ತಾದಿಗಳಿಗೆ, ಅಕ್ಕಪಕ್ಕದ ಮನೆಯವರಿಗೆ, ಅವರ ವಿದ್ಯಾರ್ಥಿಗಳಿಗೆ, ಸತ್ಸಂಗಕ್ಕೆ ಬಂದವರಿಗೆ ಅಂತ ಎಲ್ರಿಗೂ ಹಂಚಬೇಕು ಅಂತಲ್ಲ. ಬೀಗಿತಿಯರೇ, ಪ್ರಸಾದ ಎಲ್ರಿಗೂ ಸಾಕಾಗತ್ತಂತ ನೋಡ್ಬಿಡಿ, ಸಾಕಾಗದೆ ಹೋದ್ರೆ ಇನ್ನೊಂದು ಸ್ವಲ್ಪ ಮಾಡಿಸೋಣಂತೆ. ಇದು ನನಗೆ ಒಬ್ಬಕ್ಕಿಗೆ ಸಾಕಾಗಂಗಿಲ್ಲ, ಇನ್ನಷ್ಟು ಮಾಡಿಸಬೇಕಾಕತ್ತಿ. ಈ ಧ್ವನಿ ಮುದ್ರಿತ ಚಾಲಕ ಯಂತ್ರವನ್ನ ಕೊಂಡೊಯ್ಯುವುದು ಹೇಗೆ? ಈ ಹಿರಿಯರನ್ನ ಇಲ್ಲಿಂದ ಏಳಲು ಹೇಳುವುದು ಅಪಚಾರ. ಅಮ್ಮ ಅಮ್ಮ, ತಾಯಿ, ಹ್ಞೂ.
ನಾನು ಕೊಂಡೊಯ್ಯಬೇಕು. ಅಯ್ಯಾ, ಇನ್ನ ಹೂವ ಕಟ್ಕೋತ ಕೂತೀರ ನೀವೆಲ್ಲ? ಹೋಗ್ರಿ, ನಾಷ್ಟ ಮಾಡಿ ಹೋಗ್ರಿ, ಹೋಗ್ರಿ, ಹೋಗ್ರ. ಕಾಪಾಡು ಶ್ರೀ ಸತ್ಯನಾರಾಯಣ, ಸತ್ಯನಾರಾಯಣ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ. ಡ್ರಾಮಾ ಕ್ವೀನ್, ಬೆಳಗ್ಗೆ ಬೆಳಗ್ಗೆ ನನ್ನ ಮೂಡ್ ಆಫ್ ಮಾಡ್ಬೇಡ, ತೆಪ್ಪ ಕುತ್ಕೋ. ನೀನ್ ಹಾಡೋದನ್ನ ಕೇಳಿದ್ರೆ ಫೋಟೋದಲ್ಲಿರೋ ಸತ್ಯನಾರಾಯಣ ಸ್ವಾಮಿನೂ ಓಡೋಗ್ಬಿಡ್ತಾನೆ. ಏ ಸುಮ್ಮನಿರೆ, ನನ್ನ ಹೊಟ್ಟಿ ತಾಳ ಹಾಕಕತ್ತ. ಮುಂಜಾನಿಂದ ಒಂದು ಒಂದು ಇಡ್ಲಿ ತಿಂದಿಲ್ಲ, ನನ್ನ ಕಷ್ಟ ನಿನ್ಗೇನ್ ಗೊತ್ತಾಕತ್ತಿ? ಹೇಳೋ ತಾಳ ಬಂದು. ಆಹಾ, ಮಹಾತಾಯಿ ನಮ್ಮ ನೀನು. ಲೇ, ಇದೇ ಪೂಜೆ ನಿನ್ ಮನೇಲಿ ಇದ್ದಿದ್ರೆ ತೆಪ್ಪು ಉಪವಾಸ ಇರ್ತಾ ಇದ್ದೆ ತಾನೆ. ಏ ಸುಮ್ಮನಿರೆ, ನಾನಂದ್ರೇನು, ನನ್ನ ಭಕ್ತಿ ಅಂದ್ರೆ ಏನು? ಒಮ್ಮೆ ನಾನು ಬಣ್ಣ ಹಚ್ಚಿ ಸ್ಟೇಜ್ ಮೇಲೆ ಹೋದೆ ಅಂದ್ರ ನನ್ ಎಷ್ಟು ಪೂಜೆಗಳನ್ನ ಮಾಡಿಲ್ಲ ಅಲ್ಲಿ. ವಿಠಲನ ಪೂಜೆ, ವಿನಾಯಕನ ಪೂಜೆ, ಆಂಜನೇಯನ ಪೂಜೆ, ಜಂಗಮ್ಮನ ಪೂಜೆ, ಶರಣರ ಪೂಜೆ, ಹಿಂಗ ಎಷ್ಟೋ ಪೂಜೆ ಮಾಡಿನಿ. ಆದ್ರ ಆ ಎಲ್ಲಾ ಪೂಜೆ ಸ್ಟೇಜ್ ಮೇಲೆ ಮಾಡೋಕ್ಕಿಂತ ಮುಂಚೆ ನನ್ನ ಹೊಟ್ಟಿ ಪೂಜೆ ಮಾಡೋದು ಮಾತ್ರ ನಾನು ಮರಿತಿರ್ಲಿಲ್ಲ ನೋಡು. ನನ್ ಕರ್ಮ ಅಂದಂಗ ಆ ಜಲ್ಜಾಗ ಹೂ ಪೋಣಸಾಕೆಲ್ಲ ಹೇಳಿದ್ದೆ. ಅಕ್ಕಿ ಪೋಣಸಾಳೆ ಎಲ್ಲ ನೋಡೋಗು. ಆಮೇಲೆ ಇದು ನಿಂದು ಬಗವ ಹಾಕೊಂಡಿಲ್ಲ, ತೆಗೆದು ಬೇರೆ ಹಾಕೊಂಬಾ, ಚಲೋದ್ ಹಾಕೋ, ಹೋಗ್. ನಾನ್ ಯಾಕೆ ಹೋಗ್ಲಿ? ಬೇಕಾದ್ರೆ ನೀನೇ ಹೋಗು. ಹೌದಾ? ಕಾಪಾಡು ಶ್ರೀ ಸತ್ಯನಾರಾಯಣ. ಅಮ್ಮ ಮಹಾತಾಯಿ, ಇಲ್ಲಿ ಕುತ್ಕೊಂಡು ನಿನ್ ಹಾಡನ್ ಕೇಳೋದಕ್ಕಿಂತ ನಾನ್ ಎದ್ದು ಹೋಗೋದೇ ವಾಸಿ. ಹೋಗ್ಬಿಟ್ಟು ಅವಳನ್ ಕಳಿಸ್ತೀನಿ, ಅವಳು ನಿನ್ನ ಇಂಪಾದ ಹಾಡನ್ ಕೇಳಿ ತನ್ನ ಕಿವಿನ ಪಾವನ ಮಾಡ್ಕೊಳ್ಳಿ. ಬರ್ತೀನಿ. ಹೊರಡಿ ಮಹಾರಾಣಿ, ಹೋಗ್ತೀನಿ. ಜಲ್ಜಾ, 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 ಎಲ್ಲಿ ಹೋದ್ಲಿ ಅವಳು? ಆ ಅಮ್ಮ ಬೇರೆ ಅಲ್ಲಿ ಹಾಡ್ತಾ ಕೂತಿದ್ದಾಳೆ. ಪೇಪರ. ನನ್ನ ಪ್ರೀತಿಯ ಸತ್ಯಣ್ಣ ಹಾಗೂ ಮನೆಯ ಎಲ್ಲ ನಕಲಿ ಸದಸ್ಯರಿಗೂ ಈ ಜಲಜಾ ಮಾಡುವ ನಮಸ್ಕಾರಗಳು. ನಕಲಿ ಸದಸ್ಯರು ಅಂತ ಮರ್ಯಾದೆಯನ್ನು ತೆಗೆದ್ಬಿಟ್ಟು ನಮಸ್ಕಾರ ಬೇರೆ ಮಾಡಿಬಿಟ್ಟು. ಓ ಗಾಡ್, ನಾನು ಈ ಪತ್ರವನ್ನು ಬರೆಯುತ್ತಿರುವ ಉದ್ದೇಶ ಬಹಳ ನೇರವಾದದ್ದು. ಇದರಿಂದ ನಿಮ್ಮೆಲ್ಲರಿಗೂ ಆಘಾತವಾಗಬಹುದು. ಏನಪ್ಪ ಇವಳು, ಯಾವ ಬಾಂಬ್ ತಂದಿಟ್ಲಿ ಈಗ? ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಾನು ನಿಮ್ಮೆಲ್ಲರ ಒಡನಾಟವನ್ನು ಬಿಟ್ಟು, ನಿಮ್ಮ ಈ ನಾಟಕದಲ್ಲಿ ನನ್ನ ಪಾತ್ರವನ್ನು ಬಿಟ್ಟು, ನನ್ನ ಪಾಲಿನ ದುಡ್ಡನ್ನು ನಿಮ್ಮೆಲ್ಲರಿಗೂ ಬಿಟ್ಟು, ಒಟ್ಟಾರೆಯಾಗಿ ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ. ಇದಕ್ಕೆ ಕಾರಣ ನನ್ನ ಮತ್ತು ನನ್ನ ಸ್ವಾಮಿಯ ಪ್ರೇಮ. ನನ್ನ ಸ್ವಾಮಿಯವರು ತುಂಬ ತುಂಬ ಒಳ್ಳೆಯವರಾಗಿದ್ದು, ಅವರ ವಿಶೇಷ ಗುಣಗಳಿಂದ ಅವರು ನನ್ನ ಮನಸ್ಸನ್ನು ಗೆದ್ದಿರುತ್ತಾರೆ. ಅಷ್ಟೇ ಅಲ್ಲ, ಉತ್ತರ ಭಾರತದಲ್ಲಿರುವ ಅವರ 111 ಕೋಟಿ ರೂಪಾಯಿಯ ಆಸ್ತಿಗೆ ನಾನು ಒಡತಿಯಾಗಲಿದ್ದೇನೆ. ನಿಮ್ಮೆಲ್ಲರಿಗೂ ಆ ದೇವರು ಸಾಧ್ಯವಾದರೆ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ದೊಡ್ಡ ನಮಸ್ಕಾರಗಳು. ರಾಜು, ಇದಕ್ಕೆ ರಾಜುನೇ ಸರಿ. ರಾಜು, ತೊಂದರೆಯಲ್ಲಿರೋರ್ನ ದೇವ್ರ ಕೈ ಬಿಡಲ್ಲ, ತೊಂದರೆ ಕೊಡೋರ್ನ ಈ ಕೆಂಪೇಗೌಡ ಕೈ ಬಿಡಲ್ಲ. ಬಿಡಲ್ಲ ಬಾಬಾ, ಬಿಡಂಗಿರಿ ಬಾಬಾ, ಬಿಡಂಗಿರಿ. ಏಯ್, ನಿಮ್ದೇ ಪ್ರಾಕ್ಟೀಸ್ ಮಾಡಕ್ಕೂ ಬಿಡಲ್ವಲ್ಲ, ಏನೇ ನಿನ್ ಗೋಳು? ಔಷಧಿ ಮಾಡ್ತಿದ್ಯಾ ಇಲ್ಲಿ? ಯಾಕಂಗ್ ಕೂಗ್ತಿದ್ಯಾ? ಇಲ್ಲ, ನಮ್ಮ ಮನೆ ಮೇಲೆ ಒಂದ್ ದೊಡ್ಡ ಬಾಂಬ್ ಬಿದ್ಬಿಟ್ಟಿದೆ. ಆ ಜಲ್ಜಾ ಏನಾಯ್ತು ಅವಳಿಗೆ? ಮುಸ್ಕಾಕೊಂಡ್ ಮೇಲಿಂದ ಬಿದ್ದೋಗ್ಬಿಟ್ಲ. ಹಂಗ್ ಬಿದ್ದಿದ್ರಾದ್ರೂ ಎಷ್ಟೋ ಚೆನ್ನಾಗಿರೋದು, ಮನೇಲಾದ್ರೂ ಇರ್ತಿದ್ಲು. ಇರ್ತಿದ್ಲು ಅಂದ್ರೆ ಏನೇ ಅರ್ಥ? ಏನಾಯ್ತು? ಇದನ್ನ ಓದು. ಏನೋ ಮಾಡೋದೀಗ. ತಗೋ, ಮೊದ್ಲು ಹೋಗಿ ಸತ್ಯನ ಕರ್ಕೊಂಬಾ. ಹೋಗು ಹೋಗು. ಓ ಮೈ ಗಾಡ್, ಅಯ್ಯೋ ಭಗವಂತ, ಹೇ ಭಗವಾನ್,
ಭಗವತಿ ಕಡವಳೆ ಎಂತ ಕಷ್ಟ ತಂದಿಟ್ಬಿಟ್ಟಪ್ಪ, ಯಾಕೆಲ್ಲ ನಮಗೆ ಬರುತ್ತೆ ಕಷ್ಟಗಳು? ಸ್ಕಿಂಜೋಳ ತಿಕ್ಕು ನನ್ನ ಕೈಗೆ ಐತ್ ನಿನಗೆ. ಇವಳೆ ನಮ್ ಜಲ್ಜ, ನಾನ್ ಮಾಡಿಟ್ಟಿರೋ ಯಾವ್ದೋ ಕಷಾಯ ಕುಡ್ದು ಹಿಂಗಾಗ್ಬಿಟ್ಟಿದ್ದಾಳೆ ಅಂತ ನಂಬಿಸ್ಬಿಡೋಣ. ಹೆಂಗೆ ಐಡಿಯಾ? ಚಿನ್ನ ರಾಜು, ಇದೇನೋ ಇದು ನನ್ಗೇನೋ ಅರ್ಥ ಆಗ್ತಿಲ್ಲ ರಾಜು. ಇದೇನು, ಇದೇನು ನಿಜಾನ ಇದು? ನೀವ್ಯಾರು ತಮಾಷೆ ಮಾಡ್ತಾ ಇಲ್ಲ ತಾನೆ? ಇಲ್ಲ ಗುರು, ಬಾಬಾ ಬುಡನ್ಗಿರಿ ಮೇಲಾಣೆ, ತಮಾಷೆ ಅಲ್ಲ. ಬೆಳಿಗ್ಗೆ ಜಲ್ಜಾನ್ ಹುಡ್ಕೊಂಡು ಮನೆಯೆಲ್ಲ ಓಡಾಡ್ದೆ, ಎಲ್ಲೂ ಸಿಗ್ಲಿಲ್ಲ. ಕೊನೆಯಲ್ಲಿ ಅವಳು ರೂಮ್ಗೆ ಹೋಗಿ ನೋಡಿದ್ರೆ ಈ ಲೆಟರ್ ಸಿಕ್ತು. ಏಯ್ ಮಗ, ಏನೋ ಮಾಡೋದು, ಪೂಜೆ ಬೇರೆ ಇದೆ, ಜಲಜ ಎಲ್ಲಿ ಅಂತ ಅಂಕಲ್ ಕೇಳಿದ್ರೆ ಏನ್ ಹೇಳೋದು? ಏನ್ ಹೇಳೋದು? ನನ್ ಕೇಳಿದ್ರೆ ನಾನೇನ್ ಹೇಳಿ ರಾಜು? ನೀನೇ ಹೇಳೋ, ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೋ? 8 ವರ್ಷ ಆರ್ತಿ ಮೇಲೆ ಇಟ್ಟಿರೋ ಪ್ರೀತಿ ನನ್ ಕನಸೆಲ್ಲ ಚೂರ್ ಚೂರ್ ಆಗುತ್ತೋ? ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದು ಇದನ್ನ ಇಲ್ಲೇ ಬಿಟ್ಬಿಡಕ್ಕಾಗತ್ತಾ? ಡೋಂಟ್ ವರಿ ಮಗ, ಏನಾದ್ರೂ ಒಂದು ಮಾಡೋಣ. ಏನ್ ಮಾಡೋಣ? ಏನಾದ್ರೂ ಒಂದು. ನನ್ ಮಗನೇ, ಏನಾದ್ರೂ ಅಂದ್ರೆ ಅದು ಏನದು? ಹೇಳಿದ್ನಲ್ಲ ಮಗ, ಏನಾದ್ರೂ ಒಂದು ಮಾಡೋಣ ಅಷ್ಟೇ. ರಾಜು, ಅವಳ ಮೇಲೆ ಬರ್ತಿರೋ ಕೋಪಕ್ಕೆ ನಿನ್ ಸಾಯಿಸ್ಬಿಡ್ತೀನಿ ಮಗ. ಅದು ಏನೋ ಒಂದು ಅಂದ್ರೆ ಏನದು? ಹೋಗ್ಬೇಡ ಲೇ, ರಿಲ್ಯಾಕ್ಸ್, ಥಿಂಕ್ ಮಾಡಕ್ಕೆ ಟೈಮ್ ಬೇಕು. ಐಡಿಯಾ ಮಗ, ಹೊಸ ನರಸಿಂಹಣ್ಣನ್ ತಂದಂಗೆ ಹೊಸ ಜಲಜನ್ ತಂದ್ರೆ ಹೆಂಗೆ? ಇದು ಐಡಿಯಾನಾ? ನರಸಿಂಹ ಬದಲಾಗಿದ್ದಕ್ಕೆ ಎಷ್ಟು ರಾಮಾಯಣ ಆಯ್ತಂತ ನೆನಪಿದ್ಯಾ? ಗಡ್ಡ ತೆಗೆದು ಬಿಟ್ರೆ ಬೆಳ್ಳಗಿರೋನ್ ಕಪ್ಪಿಗೆ ಆಗ್ತಾನೆ. ನಿಮ್ಮ ದೊಡ್ಡ ಮಗ ಸಣ್ಣವನಾಗಿದ್ದಾಗಲೇ ಗಡ್ಡ ಬೆಳೀತಿದ್ದ, ದೊಡ್ಡಣ್ಣನ ಭಾಷೆ ಹೇಗ್ ಬದಲಾಯ್ತು? ಬೇರೆ 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 ಐಡಿಯಾ ಮಗ. ಜಲಜ ತವ್ರ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದ್ರೆ? ಅವ್ರು ಯಾಕಂತ ಕೇಳಿದ್ರೆ? ಅಪ್ಪ ಅಮ್ಮನ ನೋಡಕ್ಕೆ ಅಂತ ಹೇಳಿದ್ರೆ? ನಡ್ರಿ ಎಲ್ಲರೂ ಕರ್ಕೊಂಡು ಬರೋಣ ಅಂತ ಅವ್ರು ಹೇಳಿದ್ರೆ? ಹೌದು, ಇದು ರಿಸ್ಕೆ. ನಿಮ್ಮ ಮಾವ ಸರಿ ಇಲ್ಲ ಮೆಂಟ್ಲು, ಕೇಳಿದ್ರು ಕೇಳ್ಬಿಡ್ತಾರೆ. ಬೇರೆ 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 ಐಡಿಯಾ ಏನಾದರೂ ಹೇಳೋ. ಸುಮ್ಮನಿದ್ದಾಗ ನೀನು ವಟ ವಟ ಅಂತೀಯ, ಇವಾಗ ಒಂದು ಒಳ್ಳೆ ಐಡಿಯಾ ಕೊಡ ಅಂದರೆ ನೀನು ಸ್ಟುಪಿಡ್ ಐಡಿಯಾ ಕೊಡ್ತಾ ಇರ್ತೀಯ ನೀನು. ಹೇ ಗುರು, ಒಂದು ಹೊಸ ಹುಡುಗಿನ ಕರ್ಕೊಂಡು ಬಂದು ಇವಳೇ ನಮ್ಮ ಜಲ್ಜ, ನಾನ್ ಮಾಡಿಟ್ಟಿರೋ ಯಾವ್ದೋ ಕಷಾಯ ಕುಡ್ದು ಹಿಂಗಾಗ್ಬಿಟ್ಟಿದ್ದಾಳೆ ಅಂತ ನಂಬಿಸ್ಬಿಡೋಣ. ಹೆಂಗೆ ಐಡಿಯಾ? ಬರ್ಬೇರು ನನ್ ಚಿನ್ನ, ನೀನ್ ಇಲ್ಲಿ ಇರಬಾರ್ದಾಗಿತ್ತು. ಮತ್ತೆ ಫಾರಿನ್ ಅಲ್ಲಿ ಇರ್ಬೇಕಿತ್ತ? ಆಕ್ಚುಲಿ ನೀನು ಇರ್ಲೇಬಾರ್ದಾಗಿತ್ತು ಭೂಮಿ ಮೇಲೆ. ಲೇ ಅಂಕಲ್, ಏನ್ ಎಲ್ ಕೆ ಜಿ ಪಾಪುನ ಬಾಯ ಲಾಲಿಪಾಪ್ ಇಟ್ಟು ಪಿಕ್ಚರ್ ತೋರ್ಸಕ್ಕೆ? ನೋಡಕ್ ಬೇರೆ ತರ ಓಕೆ, ವಾಯ್ಸು, ಮಾತಾಡೋ ರೀತಿ, ಬಾಗಿಲು ಸಾರ್, ಗೋಡೆ ಸಾರ್, ಕಿಟಕಿ ಸಾರ್, ಚೊಂಬು ಸಾರ್, ಲೋಟ ಸಾರ್, ಒಂದ ಎರಡ ಅವಳ ಕತೆ. ಹಾಫ್ ಮಿಂಟ್ಲ ತರ ಆಕ್ಟ್ ಮಾಡಕ್ ಯಾವನ ಕೈಲೂ ಸಾಧ್ಯ ಇಲ್ಲ. ಮತ್ತೆ ಈಗೇನ್ ಮಾಡೋದು? ನಿನೀಗ ಅಮ್ಮಣ್ಣಿ ಪಾಪು ತರ ಆಚೆ ಹೋಗಿ ಹೊರಗಡೆ ಏನಾಗ್ತಿದೆ ಅಂತ ನೋಡು, ನಾವು ಬೇರೆ ಏನಾದರೂ ದಾರಿ ಹುಡುಕ್ತೀವಿ. ಆಯ್ತು, ರೈಟ್ ರೈಟ್. ಮಗ, ಜಲಜ ಕಿಡ್ನಾಪ್ ಆಗಿದ್ದಾಳೆ ಅಂತ ಒಂದು ಪೊಲಿಟಿಕಲ್ ಹೈ ಡ್ರಾಮಾ ಮಾಡಿದ್ರೆ ಹೆಂಗೆ? ಬೇಡ ಬೇಡ ಬೇಡ, ಡಬ್ಬ ಐಡಿಯಾ, ಅದು ಲುಕ್ಕಲ್ಲೇ ಗೊತ್ತಾಗ್ಬಿಡತ್ತೆ. ಬೇರೆ ಬೇರೆ ಏನಾದ್ರು ಹುಡ್ಕೋಣ. ಯು ಡೋಂಟ್ ವರಿ, ಡೋಂಟ್ ವರಿ, ಹುಡ್ಕೋಣ ಮಗ. ಹಲೋ ಹಲೋ, ಇನ್ಬಿಡಿ ಹೋಮ್. ಯಾರು ಬೇಕಿತ್ತು? ವಿತ್ತಾನಂದ ಸ್ವಾಮೀಜಿ. ಸ್ವಾಮೀಜಿ ಬೇಕು ಅಂದ್ರೆ ಆಶ್ರಮಕ್ಕೋ ಮಠಕ್ಕೋ ಹೋಗ್ರಿ, ಇಲ್ಲಿಗೆ ಯಾಕೆ ಬರ್ತೀರಿ? ಮನೆ ಇದು. ಹಲೋ ಹಲೋ ಸರ್, ಕೂಲ್ ಡೌನ್. ಏನ್ 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 ಕೂಲ್ ಡೌನ್? ಸತ್ಯ ಅವರು ಬರ್ಲಿಕ್ಕೆ ಹೇಳಿದ್ರು. ಸತ್ಯ ಪೂಜೆ. ಹೋ ಸಾರಿ
ಸತ್ಯನಾರಾಯಣ ಪೂಜೆ ಮಾಡ್ಸಕ್ ಬಂದಿರೋ ಅರ್ಚಕರು. ಅದು ಇರ್ಲಿ ಬಿಡಿ, ದಯವಿಟ್ಟು ದುಡುಕಿ ಮಾತಾಡ್ಬಿಟ್ಟೆ, ಕ್ಷಮೆ ಇರ್ಲಿ. ಪರವಾಗಿಲ್ಲ ಸರ್, ಇತ್ತೀಚೆಗೆಲ್ಲ ಅಭ್ಯಾಸ ಆಗೋಗಿದೆ. ಹಾಗೆಲ್ಲ ನಾನು ಹೇಳಿದ್ದು, ನನ್ನ ಹೆಸರು ನಿತ್ಯಾನಂದ ಸ್ವಾಮೀಜಿ ಅಲ್ಲ, ನಿತ್ಯಾನಂದ ಶಕ್ತಿ. ಇರ್ಲಿ ನೀಲಮ್ನವ್ರೇ. ನೋಡಿ, ಸತ್ಯನಾರಾಯಣ ಪೂಜೆ ಮಾಡಿಸೋಕ್ ಬಂದಿರೋ ಅರ್ಚಕರು. ಇವ್ರು ಮಾಡಿಸ್ತಾನ ಹಾಗೆ ಕಾಣಿಸ್ತಾರೆ, ಆದರೆ ಇವರು ಅವರೇ. ಮನೆಯವ್ರು ಯಾರು ಸಿದ್ಧವಾಗಿಲ್ಲ, ಪೂಜೆ ಆಗಬೇಕು, ದಯವಿಟ್ಟು ಎಲ್ಲರನ್ನು ಬರೋದಕ್ಕೆ ಹೇಳಿ. ಚೆನ್ನಾಗಿದೆ. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರಿ ಅಂತ ಅವನಿಗೆ ಹೇಳಿದ್ದೆ ರಾಜುಗೆ. ಯೂಸ್ಲೆಸ್ ಫೆಲೋ. ಓಯ್ ಯಾರ ಅಲ್ಲಿ? ನೀವಲ್ಲ ರಾಜು. ತಾವು ಒಳಗೆ ಬನ್ನಿ, ನಾ ಬರ್ತೀನಿ ಇವಾಗ. ನೈಸ್ ಹೌಸ್. ಇವಳು ಒಂದು ಮಾತು ಹೇಳ್ದೆ ಓಡೋಗ್ಬಿಟ್ಲು. ಉಚ್ಚಾಸ್ಪತ್ರೆಯಿಂದ ಬಂದೋಳಲ್ವಾ, ಹೆಂಗೆ ಹೇಳ್ಬಿಡ್ತಾಳೆ. ಯಾಕಾದ್ರೂ ಕರ್ಕೊಂಬಂದು ತಲೆ ಕೆಟ್ಟವಳ ಮನೆಗೆ. ಬಾಗ್ಲು ಸರು, ಬೆಡ್ಶೀಟ್ ಸರು, ಇದು ಸರು, ಅದು ಸರು, ಊರವ್ರಿಗೆಲ್ಲ ಸಾರು ಸಾರು ಅಂದು ನಮ್ಗೆ ಜೈಲಲ್ಲಿ ಮುದ್ದೆ ಸಾರು ತಿನ್ನುವಂತ ಸ್ಥಿತಿ ತಂದಿಟ್ಬಿಡ್ದಲ್ಲು. ನನ್ನ ಕೈಗೆ ಸಿಗ್ಲಿ, ಅವಳು ಸಿಗಿದ್ರು ತೋರಣ ಕಟ್ಬಿಡ್ತೀನಿ ಅವಳನ್ನ. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ. ನಮ್ಮ ಕಂಪ್ನಿಯಾಗ ನಾ ಬಣ್ಣ ಹಚ್ಚಿ ಕುಂತಿ ಪಾತ್ರಕ್ಕ ಸ್ಟೇಜ್ ಮ್ಯಾಲ ನಿಂತ್ರ ನಮ್ಮ ಕಂಪ್ನಿಗೆ ಲಾಟ್ರಿ ಹೊಡಿತಿತ್ತು. ಒಂದ್ ನಿಮಿಷ. ಏನ್ ಒಂದ್ ನಿಮಿಷ ಆಗಲ್ಲ, ಹುಟ್ಟ ಕರೀತಾ ಇದ್ದಾನೆ. ಕೈಗೆ ಸಿಗ್ಲಿ, ಅವಳು ಸಿಗಿದ್ರು ತೋರಣ ಕಟ್ಬಿಡ್ತೀನಿ ಅವಳನ್ನ. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ. ನೀ ಎತ್ತಿಗೆ ಬೆಲೆ ಇಲ್ಲ ಕಣ, ಅಷ್ಟು ಪ್ರೀತಿಯಿಂದ ಮಾತಾಡ್ತಿದ್ವಿ. ಸಂಬಳ ಪುಟ್ಟ ಕರೀತಿದ್ದಾನೆ ಬರ್ಬೇಕಂತೆ. ಏನ್ ಪುಟ್ಟ ಕರಿತಾ ಇದ್ದಾರೆ, ಬರಲ್ಲ ರೀ. ಆ ಶಟ್ಟಿಯನ್ನು ಇಡ್ತಾರೇನ್ರಿ ಅವರು, ಏನ್ ಮಾಡ್ಬಿಡ್ತಾರೆ. ಏಯ್ ಬಂದಿರಲ್ಲ, ಏನ್ ಮಾಡ್ಬಾರ್ದ ಇರೋ ತಪ್ಪೇ ನಾವು ಮಾಡಿಲ್ಲ. ಏನ್ರಿ ಮಾಡ್ತಾರ ಅವರು, ತಲೆ ತೆಗಿತಾರ, ಬಾಂಬ್ ಹಾಕ್ಬಿಡ್ತಾರ, ಶೂಟ್ ಮಾಡ್ಬಿಡ್ತಾರ. ಜಗತ್ತಲ್ಲಿ ಯಾರು ಸುಳ್ಳು ಹೇಳಿಲ್ಲ. ಏನ್ ತಪ್ಪು ಮಾಡ್ಬಿಟ್ಟಿದೀವಿ ನಾವು. ಹೋಗ್ರಿ, ನಾನು ಬರಲ್ಲ, ಹೋಗ್ರಿ. ಏಯ್ ಹೋಗ್ ಮಾಡ್ಕೊಂಡು ನೀನು, ಹೋದ್ರೆ ಕೈಯಿಂದ ಮುರ್ದಾಕ್ಬಿಡ್ತೀನಿ. ಏಯ್ ಕೂತ್ಕೊಳ ಒಂದ್ ನಿಮಿಷ. ಏನ್ ಒಂದ್ ನಿಮಿಷ ಆಗಲ್ಲ, ಪುಟ್ಟ ಕರೀತಾ ಇದ್ದಾನೆ ಬರ್ಬೇಕಂತೆ. ಪುಟ್ಟನ ರಾಜು, ನಾವ್ ಬರ್ತೀವಿ, ನೀವ್ ಹೋಗಿ ಅಮ್ಮ. ಒಳ್ಳೇದಾಯ್ತು ಅವ್ರು ಕೇಳಿಸಿಲ್ಲ, ಸುಮ್ಮನೆ ಬಾ. ಏನ್ರ ಮಾಡೋದು ಈಗ, ಏನ್ರ ಮಾಡೋದು ಈಗ, ಏನ್ರ ಮಾಡೋದು. ಏ ಡ್ರಾಮಾ ಕ್ವೀನ್, ಸುಮ್ನಿರು. ನಾವಿಬ್ರೆ ಇಲ್ಲಿ ಕುತ್ಕೊಂಡು ಹನಿಮೂನ್ ಕನ್ಸ್ ಕಾಣ್ತಾ ಇಲ್ಲ, ನಮ್ಗಿರೋದು ಅದೇ ಟೆನ್ಷನ್. ಅಬ್ಬಾಬಾ, ಇವಳು ಇಂಥ ಸೈಲೆಂಟ್ ಕಿಲ್ಲರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೆರ್ಗು ಸರ್, ಜುಮ್ಕಿ ಸರ್, ಬಳೆ ಸರ್ ಅಂತ ವಯ್ಯಾರ ಮಾಡ್ಕೊಂಡಿದ್ದು, ಒಳ್ಳೆ ಬಂಪರ್ ಲಾಟ್ರಿ ಸ್ವಾಮಿನೇ ಬುಟ್ಟಿಗೆ ಹಾಕೊಂಡಿದ್ದಾಳಲ್ಲ. ಹ್ಮ್, ಹೇ ಅವಳಿಗೇನೋ ಲಾಟ್ರಿ ಹೊಡಿತು, ಅವಳು ಹೋದ್ಲು. ಈಗ ನಮ್ಮ ಪಾಡೇನಂತ ವಿಚಾರ ಮಾಡಿದ್ರೇನು. ನೋಡು, ನೀನು ಯಾವ್ದಾದ್ರು ಲಾಟ್ರಿ ಟ್ರೈ ಮಾಡು. ಟ್ರೈ ಮಾಡೋದ್ರಲ್ಲಿ ತಪ್ಪೇನು. ಏ ಹುಚ್ಕೊಡಿ, ನನಗೆ ಯಾಕೆ ಬೇಕಾ ಲಾಟ್ರಿ. ನಮ್ಮ ಕಂಪ್ನಿಯಾಗ ನಾ ಬಣ್ಣ ಹಚ್ಚಿ ಕುಂತಿ ಪಾತ್ರಕ್ಕ ಸ್ಟೇಜ್ ಮ್ಯಾಲ ನಿಂತ್ರ ನಮ್ಮ ಕಂಪ್ನಿಗೆ ಲಾಟ್ರಿ ಹೊಡಿತಿತ್ತು. ನನ್ನ ನೋಡಾಕ ಜನ ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು ಮುಗ್ಗರಿಸಿ ಬೀಳುತ್ತಿದ್ರು. ಗೊತ್ತನ? ಹೌದೌದು, ಮೇನ್ ಡೋರ್ ಇಂದ ಹೊರಗಡೆ ಹೋಗೋದಕ್ಕೆ. ಸಾಕು ಮಾಡಿ, ಸಾಕು ಸಾಕು. ನಿಮ್ ತಲೆಗಿನ ಸಿಗಣಿ ತುಂಬ ನೆನ್ ದೇವ್ರ ಅಲ್ಲ. ಆ ಜಲಜ ಓಡ್ ಹೋಗಿರೋದ್ ಗೊತ್ತಾದ್ರ ನಮ್ಗೆ ಎಷ್ಟ್ ಕಷ್ಟ ಆಯ್ತು ಗೊತ್ತೇನು. ಆಮೇಲೆ ನಾವ್ ಮಾಡಿದ್ದೆಲ್ಲ ವ್ಯರ್ಥ ಆಗ್ತದ, ನಮ್ಮ ಆಟ ಎಲ್ಲ ಬಯಲಾಗ್ತದ. ಆಮೇಲೆ ಪೇಮೆಂಟ್ ಕತ್ತಿ ಬಿಗಿತೀರೇ. ಬಿಗಿತೀರೇ ಬಯಲಾಗೋದು ಆಟ ಏನದು, ಏನ್ ಹೇಳ್ತಿದ್ರಲ್ಲ ನೀವು.